ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಹಾಕಿ ಮತ್ತು ನನ್ನ ಹೊಸ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಿರೋ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿದೆ ಅಂತೇಳಿ ನಾನಿವತ್ತು ಡ್ರೈ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟಾಗಿ ಮಾಮೂಲಿ ಎಲ್ಲರ ಮನೆಗೂ ಬೆಂಡೆಕಾಯಿ ಪಲ್ಯ ಮಾಡೇ ಮಾಡ್ತಾರೆ ಇದಂಥ ಡಿಫ್ರೆಂಟ್ ಟೇಸ್ಟಾಗಿ ಬರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಅದಾದಮೇಲೆ ಮ್ಯಾಗಿ ಮಸಾಲ ತಗೊಂಡಿದ್ದೀನಿ ನಾನು ಇವತ್ತು ಮತ್ತು ಈ ಕಡೆ ಬೆಂಡೆಕಾಯಿನ ಕ್ಲೀನಾಗಿ ಒಂದು ಬಟ್ಟೆ ಒಳಗೆ ಒರೆಸ್ಕೊಂಬಿಟ್ಟು ಕ್ಲೀನಾಗಿ ಹಚ್ಕೊಂಡಿದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ಅದರೊಳಗಿರೋವಂಥ ವಾಸನೆ ಎಲ್ಲ ಹೋಗಿ ಕ್ಲೀನಾಗಿ ರೋಸ್ಟ್ ಆಗಿರಬೇಕು ಈ ಕಡೆ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಫಸ್ಟ್ ಒಂದು ತಪ್ಪಲೆಗೆ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಜೀರಿಗೆ ಹಾಕಿ ಅದಾದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಕ್ಲೀನಾಗಿ ರೋಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಕಡಲೆಬೇಳೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂದರೆ ಹಸಿ ಹಸಿ ವಾಸನೆ ಹುಡಿದ್ಬಿಡುತ್ತೆ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಒಂದು ಎರಡರಿಂದ ಒಂದು ಸ್ಪೂನ್ ತಪ್ಪಿದ್ರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಶುಂಠಿ ಬೆಳ್ಳುಳ್ಳಿ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಸಾರಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಅದಾದಮೇಲೆ ನೀವು ಬೆಂಡೆಕಾಯಿನ ಈ ಕಡೆ ಕೈ ಆಡ್ತಾ ಇರಬೇಕು ಆ ಕಡೆ ಒಗ್ಗರಣೆ ಹಾಕೊತ ಇರಿ ಈರುಳ್ಳಿಗೆ ನೀವು ಉಪ್ಪು ಹಾಕೊಂಬಿಡಿ ಚೆನ್ನಾಗಿ ಉಪ್ಪು ಎಲ್ಲದಕ್ಕೂ ಅಬ್ಸರ್ವ್ ಆಗುತ್ತೆ ಉಪ್ಪು ಹಾಕಾದ್ಮೇಲೆ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗೋವಷ್ಟೊತ್ತಿಗೆ ನನ್ನ ಚಾನಲನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬೇಗ ಬೇಗ ಬೇರೆ ಬೇರೆ ಥರ ಹೊಸ ಹೊಸ ವೀಡಿಯೋಸ್ನ ನಿಮಗೆ ಹಾಕೋಕ್ಕೆ ಇಷ್ಟಪಡ್ತೀನಿ ನೀವು ನಂಗೆ ಸಪೋರ್ಟ್ ಮಾಡ್ತಾಯಿರಬೇಕು ಈಗ ಟೊಮೊಟೊ ಹಾಕೊಂಡಿದ್ದೀನಿ ಟೊಮೊಟೊನು ಅಷ್ಟೇ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ನನ್ನ ರೆಸಿಪಿ ಹೇಗಿದೆ ಅಂತಲೂ ಕೂಡ ನೀವು ಟ್ರೈ ಮಾಡಿಬಿಟ್ಟು ಮನೆಯಲ್ಲಿ ನನಗೆ ಕಮೆಂಟ್ ಹಾಕಿ ಟೇಸ್ಟ್ ಹೇಗಿದೆ ಅಂತೇಳಿ ಮತ್ತು ನಿಮ್ಮ ಮನೆಯಲ್ಲಿ ಹೇಗೆ ಬೆಂಡೆಕಾಯಿ ಪಲ್ಯ ಮಾಡ್ತೀರಾ ಅಂತೇಳಿ ನನಗೂ ಸ್ವಲ್ಪ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಫ್ರೆಂಡ್ಸ್ ಬೆಂಡೆಕಾಯಿ ಈ ಥರ ಕ್ಲೀನಾಗಿ ರೋಸ್ಟ್ ಆಗಿರಬೇಕು ಎರಡು ಆ ಕಡೆ ಒಂದು ಈ ಕಡೆ ಒಂದು ಇಕ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡಾದಮೇಲೆ ನಾನು ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ ಹಾಕ್ಕೊತ ಇದ್ದೀನಿ ಗರಂ ಮಸಾಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಮಿನಿಟ್ ಆದಮೇಲೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ ಅದಾದಮೇಲೆ ಕ್ಲೀನಾಗಿ ನೀವು ಕೈ ಆಡ್ತಾ ಇರಬೇಕು ನೀವು ಇದಕ್ಕೆ ಚೆನ್ನಾಗಿ ಈರುಳ್ಳಿನೂ ಮತ್ತು ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಿರಬೇಕು ಮತ್ತು ಖಾರದ ಪುಡಿ ಹಾಕೊತ ಇದ್ದೀನಿ ನಿಮಗೆ ಖಾರದ ಪುಡಿ ಬೇಕಂದರೆ ಸ್ಕಿಪ್ ಮಾಡಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟ್ ಆದರೆ ನಮ್ಮ ಮನೆಗೆ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ನಾನು ಇವತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಹೆಂಗಾಗಿದೆ ಅಂತೇಳಿ ಈಗ ಬೆಂಡೆಕಾಯಿ ಅದರೊಳಗಡೆ ಹಾಕ್ಬಿಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಕಾಯಿ ಮತ್ತು ಕಾಯಿ ಹಾಕ್ಬಿಟ್ಟು ಕೂಡ ನೀವು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಥರ ನೀವು ಮಾಡಿದರೆ ಮನೆಗೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಬೆಂಡೆಕಾಯಿ ಪಲ್ಯ ಕೊಟ್ಟರೆ ಅವ್ರಿಗೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಮತ್ತು ಜ್ಞಾಪನ ಶಕ್ತಿ ಕೂಡ ಚೆನ್ನಾಗಿ ಬರುತ್ತೆ ನಾವು ಎರಡರಿಂದ ಮೂರು ಟೀ ಸ್ಪೂನ್ ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ ಆವಾಗ ಬೆಂಡೆಕಾಯಿಗೆ ಕ್ಲೀನಾಗೆಲ್ಲ ಮಸಾಲೆ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ನೀವು ಇದನ್ನ ಚಪಾತಿ ಮತ್ತು ರೊಟ್ಟಿಗೆ ಸರ್ವ್ ಮಾಡ್ಬೋದು ನಾನು ಇವತ್ತು ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಅದಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ ನಂದು ರೆಸಿಪಿ ಹೇಗಿದೆ ಅಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಮತ್ತು ನನ್ನ ರೆಸಿಪಿ ಹೇಗಿದೆ ಅಂತೇಳಿ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್